ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 8:15. ಇಂದು ಗುರುವಾರ 28 ಏಪ್ರಿಲ್ 2022. ನಮ್ಮ ಮಹಾಸಂಚಿಕೆಯ ನಂಬರು 1732 1732. ಈಗ ಚಮಕ ಆನ್ಲೈನ್ ಕ್ಲಾಸ್, ಮಾರ್ನಿಂಗ್ ಕ್ಲಾಸಲ್ಲಿ ಚಮಕ ಆನ್ಲೈನ್ ಕ್ಲಾಸ್ ಮಂತ್ರಪುಷ್ಪ ಪಾರ್ಟ್ 23ಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. 22 ವಿಭಾಗದಲ್ಲಿ ಚಮಕ ಆನ್ಲೈನ್ ಕ್ಲಾಸ್ ಮಂತ್ರಪುಷ್ಪ ಮಾರ್ನಿಂಗ್ ಕ್ಲಾಸ್, ಅದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮೆಲ್ಲರ ಒಂದು ಹಾರೈಕೆ ಮತ್ತು ಅಪ್ರಿಸಿಯೇಷನ್ ಇವನ್ನೆಲ್ಲ ಆರಾಧ್ಯ ದೇವಿ ಲಲಿತಾ ಮಹಾ ತ್ರಿಪುರ ಸುಂದರಿ ಕೃಪಾ ಕಟಾಕ್ಷ ಆ ಪಾದಕ್ಕೆ ಅರ್ಪಣೆ ಮಾಡಿ ಈ 1732ನೇ ಮಹಾಸಂಚಿಕೆ ಈ ಗುರುವಾರದ 28 ಏಪ್ರಿಲ್ 2022 Part 23 ಪ್ರವೇಶ ಮಾಡೋಣ. ಅದಕ್ಕೆ ಮುಂಚೆ ಓಂ ಗಣನ ಅಂತ್ವ ಗಣಪತಿ ಗುಮ್ಮಮಾಮಹೇ ಕವಿಂ ಕವೀನಾಮುಪಮಶ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೂತಿಭಿಸೀದ ಸಾಧನಂ ಓಂ ನಮೋ ಭಗವತೇ ರುದ್ರಾಯ. ಇದ್ಮಶ್ಚ ಮೇ ಬರ್ಹಿಶ್ಚ ಮೇ ವೇದಿಶ್ಚ ಮೇ ದಿಷ್ಣೀಯಾಶ್ಚ ಮೇ ಶುಶ್ರೂಷಶ್ಚ ಮೇ ಚಮಸಾಶ್ಚ ಮೇ ಗ್ರಾವಣಶ್ಚ ಮೇ ಸ್ವರವಶ್ಚ ಮೇ ಉಪರವಾಶ್ಚ ಮೇ ದಿಶವಣೇ ಚ ಮೇ ದ್ರೋಣಕಲಶಶ್ಚ ಮೇ ವಾಯವ್ಯಾನಿ ಚ ಮೇ ಪೂತಭೃಚ್ಛಮ ಆದವನೀಯಶ್ಚ ಮೇ ಅಗ್ನೀಂದ್ರ ಚ ಮೇ ಹವಿರ್ದಾನಂಚ ಮೇ ಗ್ರಹಾಶ್ಚ ಮೇ ಸದಶ್ಚ ಮೇ ಪುರೋಡಾಶಾಶ್ಚ ಮೇ ಪಚಸ್ತಾಶ್ಚ ಮೇ ಅವವೃತಶ್ಚ ಮೇ ಸ್ವಗಾಕಾರಶ್ಚ ಮೇ. 8ನೇ ಅನುವಾಕದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ವ್ಯಾಖ್ಯಾನ ಮಾಡಿದ್ದೆ. ಈಗ ನಾವು ಇದು ಇನ್ನೊಂದು ಸತಿ ರಿಪೀಟ್ ಆಗೋಗಿದೆ. ಆಮೇಲೆ ಬಹಳ ಸುಲಭವಾಗಿದೆ ಮತ್ತು ಅರ್ಥ ಹೇಳಿರೋದ್ರಿಂದ ಬಹಳ ಇಷ್ಟಪಟ್ಟಿದ್ದೀರ. ನನಗೆ ಪುರೋಡಾಶಶ್ಚಮಿ ಅಂತ ಹೇಳಿದ್ನಂತೂ ಸರ್ ನಮಗೆ ಈ ಥರದೆಲ್ಲ ಅಕ್ಕಿ ತರಿ ಅದರಿಂದ ಹವಿಸ್ ಮಾಡೋದು ಇಂಗ್ಲೀಷ್ ಇದರಲ್ಲಿ ಸಂಸ್ಕೃತದಲ್ಲಿ ಯಾವ್ಯಾವ ಥರ ಅಂದರೆ ಇದು ಬಹಳ ಯೂಸೇಜ್ ಅಲ್ಲಿಲ್ಲ. ಹೇಗೆ ನಮ್ಮ ಯಾವುದೇ ಒಂದು ಭಾಷೆಯಲ್ಲಿ ಈಗ ನಮ್ಮ ಕನ್ನಡ ಅನ್ನೇ ತಗೊಳ್ಳ ಮಾತೃಭಾಷೆ, ನಾವು ಆಡುಭಾಷೆನೇ ಬೇರೆ, ಒಂದು ಕಾವ್ಯದ ಭಾಷೆನೇ ಬೇರೆ, ಹಳೆಗನ್ನಡದ ಭಾಷೆ ಅದು ಕನ್ನಡನೇ,
ಅಂದರೆ ಅವಕ್ಕೆಲ್ಲ ಡಿಕ್ಷನರಿ ಇಟ್ಕೊಂಡು ನೋಡಬೇಕಾಗುತ್ತೆ. ಹಾಗೆಯೇ ಸಂಸ್ಕೃತದಲ್ಲೂ ನಾವು ಸಂಭಾಷಣ ಸಂಸ್ಕೃತ ಅಂತ ಬರ್ತಾಯಿತ್ತು ಹಿಂದೆ ಎಲ್ಲ. ಎಷ್ಟು ಬೇಕೋ ಅಷ್ಟು. ಈಗ ಬನ್ನಿ ಕುಳಿತುಕೊಳ್ಳಿ, ಸುಸ್ವಾಗತ ನೋಡಿ. ಈ ಥರದ ಮಾತನ್ನೆಲ್ಲ ಯಾವಾಗಲೂ ಸಂಸ್ಕೃತ ಕಲಿಸುವಾಗ ತುಂಬ ನ್ಯಾಚುರಲ್ನ ಎವ್ರಿ ಡೇ ನಾವು ಏನೇನು ಮಾತಾಡ್ತೀವೋ, ಶುಭೋದಯ ಸಿ ಇವೆಲ್ಲ ಸೇರ್ಕೊ ಇದೆಲ್ಲ ಪ್ರೌಢಶಾಷ್ಟಮಿ ಅದಕ್ಕೆಲ್ಲ ನಾವು ಹೋಗ್ಬೇಕಾದ್ರೆ ಅದರಲ್ಲೂ ಈ ರುದ್ರ ಮತ್ತು ಚಮಕದಲ್ಲಿ ನಾವು ಎಲ್ಲ ಸಂಸ್ಕೃತ ಓದೋರೆಲ್ಲ ಕಾವ್ಯದವ್ರಿಗೂ ಓದಿದವ್ರಿಗೂ ನಮ್ಗೆ ಅನಿಸುತ್ತೆ ವಿದ್ವತ್ತವ್ರಿಗೂ ಓದಿದ್ರು ಕೂಡ ಕೆಲವು ಪದಗಳನ್ನ ಯೂಸೇಜ್ ಕಡಿಮೆ. ಅದು ಆ ಮಂತ್ರದ ಪ್ಯಾಟ್ರನ್ಗೆ ಹೊಂದ್ಕೊಳ್ಳೋದು ಆಗಿರೋದೆ ಇದು ರುದ್ರ ಮಂತ್ರ. ಅದ್ರ ಜೊತೆಗೆ ಹೇಳಿದ್ರೇ ಆ ಒಂದು ಗತ್ತು ಅಂತೀವಲ್ಲ ಅದು ಬರುತ್ತೆ. ಅದೃಷ್ಟಿಯಿಂದ ಈಗ ಯಾಕೆಂದರೆ ಇದೆಲ್ಲ ಭಾಷೆ ವಿಚಾರವಾಗಿ ಹೌದಲ್ವ ಸರ್, ಇದೆಲ್ಲ ಅಪರೂಪವಾದ. ಈಗ ಗ್ರಾವಣಾಷ್ಟಮಿ ಸ್ವರ ನಾವು ಉಪರವಾಷ್ಟಮಿ ಅಂತ ಬರುತ್ತೆ, ದ್ರೋಣ ಕಲಶಾಷ್ಟಮಿ ಅಲ್ಲಿ ಒಂದೊಂದಕ್ಕೂ ಬೇರೆ ಬೇರೆ ಅರ್ಥಗಳಿದ್ದೇವೆ. ಇನ್ನೊಂದು ಸತಿ ದ್ರೋಣ ಅಂದರೆ ನಮಗೆ ಎಲ್ರಿಗೂ ಗೊತ್ತು ಮಹಾಭಾರತದ ದ್ರೋಣ, ಕೌರವರು ಮತ್ತು ಪಾಂಡವರ ಬಿಲ್ಲು ಗುರುಗಳು ಅಶ್ವತ್ಥಾಮರ್ತ. ಹೀಗೆ ಅವರು ದ್ರೋಣ ಅಂದರೆ ದೊನ್ನೆ ಅಂತಲೂ ಇನ್ನೊಂದು ಅರ್ಥ ಆಗುತ್ತೆ. ಸೊ ಒಂದೇ ಪದಕ್ಕೆ ಡಿಕ್ಷನರಿ ಮೀನಿಂಗ್ ಹೇಗಿರುತ್ತೋ ಆದರೆ ಇಲ್ಲಿ ಸಾಂದರ್ಭಿಕವಾಗಿ ನಾನು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ತಂದು ಈಗ ಅನುವಾಕ 9 ಒಂದು ಸತಿ ನಾನು ರಿಸೈಟ್ ಮಾಡಿಬಿಡ್ತೀನಿ. ಅಗ್ನಿಶ್ಚ ಮೇ ಗರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥಿವಿ ಚ ಮೇ ಅದಿತಿಶ್ಚ ಮೇ ದಿತಿಶ್ಚ ಮೇ ದ್ಯೌಶ್ಚ ಮೇ ಶಕ್ವರಿ ರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪತಾಂ ಮೃಕ್ಷ ಮೇ ಸಾಮ ಚ ಮೇ ಸೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಮ ಋತುಶ್ಚ ಮೇ ವ್ರತಂಚ ಮೇ ಹೋರಾತ್ರಯೋ ವೃಷ್ಟ್ಯ ಬೃಹದ್ರತಂತರೇ ಚ ಮೇ ಯಜ್ಞೇನ ಕಲ್ಪತಾಂ. ಇನ್ನೊಂದು ಸತಿ ಅಗ್ನಿಶ್ಚ ಮೇ ಗರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥಿವಿ ಚ ಮೇ ಅದಿತಿಶ್ಚ ಮೇ ದಿತಿಶ್ಚ ಮೇ ದ್ಯೌಶ್ಚ ಮೇ ಶಕ್ವರಿ ರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪತಾಂ ಮೃಕ್ಷ ಮೇ ಸಾಮ ಚ ಮೇ ಸೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಮ ಋತುಶ್ಚ ಮೇ ವ್ರತಂಚ ಮೇ ಹೋರಾತ್ರಯೋ ವೃಷ್ಟ್ಯ ಬೃಹದ್ರತಂತರೇ ಚ ಮೇ ಯಜ್ಞೇನ ಕಲ್ಪತಾಂ. ಇದರ ಭಾವಾರ್ಥ ಅಂತರಾರ್ಥ ಕೆಲವು ಲೌಕಿಕ ಅರ್ಥ ತಿಳ್ಕೊಳ್ಳೋಣ. ಅಗ್ನಿ ಮತ್ತು ವಿಷ್ಣು ದೇವತೆಗಳೇ, ಹಿಂದಿನ ಇದರಲ್ಲಿ ನಾವು ಕೇಳಿದ್ವು, ಅಗ್ನಿ ಮತ್ತು ವಿಷ್ಣು ದೇವತೆಗಳ ಅನುಗ್ರಹದಿಂದ ಯಜ್ಞ ಬೇಕಾದ ವಸ್ತುಗಳು ನಿರಾಯಾಸವಾಗಿ ನಮಗೆ ಸಿಗಲಿ ಮತ್ತು ಯಜ್ಞಕಾರವು ನಿರ್ವಿಘ್ನವಾಗಿ ನರಲಿ ನೆರವೇರಲಿ ಎಂಬ ಪ್ರಾರ್ಥನೆ ಸಲ್ಲಿಸಾಗಿದೆ. ಈಗ ಇಲ್ಲಿ 9 ಹನುಮಾನದಲ್ಲಿ ಅಗ್ನಿ ಮತ್ತು ವಿಷ್ಣು ದೇವತೆಗಳೇ ನಿಮ್ಮ ಅನುಗ್ರಹದಿಂದ ಅಗ್ನಿ ಅಗ್ನಿಶ್ಚಮೇ ಅದು ನೆರವೇರಲಿ ಅಂತ ಕೇಳಾಯಿತು. ಈಗ ನೀವೇ ಬನ್ನಿ ಅಂತ ಅಗ್ನಿಶ್ಚಮೇ ಘರ್ಮಶ್ಚಮೇ ಬೇಸಿಗೆ ಬಂದುಬಿಟ್ಟಿದೆ. ಘರ್ಮಶ್ಚಮೇ ಅಂದರೆ ನಾವು ಋತುಮಾನಗಳಲ್ಲಿ ಆಯಾಯ ಕಾಲದ ಎಲ್ಲ ಅನುಭವ ನಮಗೆ ಬರಬೇಕು ಅಂತಲೇ. ನಮ್ಗೆ ಹೇಗೆ ಅನಿಸುತ್ತೆ ಬೇಸಿಗೆ ಕಾಲ ಇದ್ದಾಗ ಅಯ್ಯಪ್ಪ ಕಡುಬೇಸಿಗೆ ತಡೆಯೋಕ್ಕಾಗಲ್ಲ, ಬಟ್ ಹೇಗೆ ಸ್ವೆಟ್ ಹೋಗೋದು ಹೇಗೆ, ಭೂಮಿ ಒಣಗಬೇಕು, ಮಳೆ ಬಂದಿರುತ್ತೆ ನೋಡಿ, ಅದು ನಮ್ಮ ಕೈಲಿಲ್ಲ, ಪ್ರಕೃತಿ ಧರ್ಮ ಅದ್ರ ಪಾಡಿಗೆ ಅದು ಮಾಡ್ಕೊಂಡೋಗುತ್ತೆ. ನಮಗೇನಾಗುತ್ತೆ ಆ ಟೈಮ್ನೇ ನಮಗೆ ತಡೆಯೋಕ್ಕಾಗದೇ ಇರೋದರಿಂದ ಹಾಗೆ ನೋಡೋಕ್ಕೋದ್ರೆ ನಮ್ಮಲ್ಲಿ ಒಂದು ಸೇಬಟ್ಟು 37 ಮೈಸೂರಲ್ಲಿದೆ, ಹೊರಗಡೆ ಪಾಪ ಉತ್ತರ ಭಾರತದಲ್ಲಿ 50-52 ಆಮೇಲೆ ಅಷ್ಟೇ ಅವರಿಗೆ -degree ಚಳಿನೂ ಬರುತ್ತೆ, ಎಲ್ಲನೂ ತಡ್ಕೋಬೇಕಾಗುತ್ತೆ. ಅಂದರೆ ಇದು ನಾವು ವೀಕ್ ಆಲ್ವೇಸ್ ಕಂಪ್ಲೇನ್ ಅಗೇನ್ಸ್ಟ್ ವೆದರ್, ಯಾಕೆ ಅಂದರೆ ಅದು ಪಾಪ ಅದು ಕೇಳಿಸ್ಕೊಂಡು ಸುಮ್ಮನಿರುತ್ತೆ. ಅದೇ ಯು ಕಂಪ್ಲೇನ್ ಅಗೇನ್ಸ್ಟ್ ಯುವರ್ ಓನ್ ಮಕ್ಕಳ ಇದ್ರ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡಿ, ಗಂಡ ಹೆಂಡತಿ ಮೇಲೆ ಮಾಡಲಿ, ಹೆಂಡತಿ ಗಂಡನ ಮೇಲೆ ಮಾಡಲಿ, ಮನೆ ಮಹಾಭಾರತ ಆಗ್ಬಿಡುತ್ತೆ ಅಂತಾರೆ, ಯುದ್ಧ ಆಗ್ಬಿಡುತ್ತೆ ಅಂತ. ಅದಕ್ಕೆ ಮಹಾಭಾರತನ ಮನೇಲಿ ಓದಬಾರದು ಅಂತಾರೆ, ರಾಮಾಯಣನೂ ಓದಬಾರದು ಅಂತಾರೆ ಯೂಶ್ವಲಿ. ಯಾಕೆಂದ್ರೆ ಮನೆ ಅಯ್ಯೋ ನಾವೆಲ್ಲ ನಿತ್ಯ ಜೀವನದಲ್ಲಿ ರಾಮಾಯಣ ಎತ್ತಕ ಅಯ್ಯೋಯ್ಯೋ ಇವ್ರದ್ದು ಒಳ್ಳೆ ರಾಮಾಯಣ ಅಂತೀವಿ. ಸಿ ಏ ನಾವು ಹೇಗೆ ನಮ್ಮ ಪರ್ಟಿಕ್ಯುಲರ್ ನಮ್ಮ ಧರ್ಮದ ಟೆಕ್ಸ್ಟ್ಗಳನ್ನ ಇವೆಲ್ಲ ನಾವು ಮಾತಾಡ್ತೀವಿ ನೋಡಿ, ಅನ್ಯಧರ್ಮೀಯರು ಹಾಗನ್ನೆಲ್ಲ ಅಷ್ಟು ಲೈಟಾಗಿ ಮಾತಾಡೋದಿಲ್ಲ. ನಾವೆಲ್ಲದಕ್ಕೂ ಕೂಡ ಅಲ್ಲಿರೋದನ್ನೆಲ್ಲ ತೊಗೊಂಡು ರಾಮಾಯಣ ಅಂದರೆ ನಮ್ಮ ಅರ್ಥ ಓ ಅಲ್ಲಿ ಹೆಂಡತಿನ ರಾಕ್ಷಸ ಕದ್ಕೊಂಡು ಹೊಟ್ಟದ ಅದಕ್ಕೊಂದು ದೊಡ್ಡ ಗಲಾಟೆ ರಾಮಾಯಣ ಆಯಿತು ಅಂತ.
ಸೊ ನಮ್ಮ ತಿಳುವಳಿಕೆ ಹಾಗೆ ಮಹಾಭಾರತದ ಬರೀ ದಾಯಾದಿಗಳ ಕಲಹ ಇದು ತಿಳ್ಕೊತೇವೆ. ಆದರೆ ಅದರ ಒಳ ಅರ್ಥ ಮರ್ಮ ಅದನ್ನೇ ಗುರುಮುಖೇನ ಅಥವಾ ಓದಿ ತಿಳ್ಕೋಬೇಕು ನೋಡಿ. ಅದನ್ನು ನಾನು ಈ ವಿಚಾರದಲ್ಲಿ ಯಾಕೆ ಸ್ಪಷ್ಟಪಡಿಸ್ತೀನಿ ಅಂದರೆ, ಬೇರೆ ನಿನ್ನೆ ಮಾತಾಡಿದಾಗ ಭಾಳ ಜನ ಹೇಳಿದ್ರು ಇದ್ರ ವಿಚಾರ ನೋಡಿ. ಅನ್ಯಧರ್ಮೀಯರು ಅವರ ಧರ್ಮನ ಒಂದು ಚೂರು ಲೈಟಾಗಿ ಹೇಳೋದಿಲ್ಲ, ಅದು ಏನು ಹೇಳಿದೆಯೋ ಅಷ್ಟನ್ನು ಅದಕ್ಕೆ ಗೌರವ ಕೊಟ್ಕೊಂಡು ಹೋಗ್ತಾರೆ. ಇದು ದಟ್ಸಿ ನಮ್ಮ ಈ ಧರ್ಮದ ಅಂದರೆ ಪರ್ಟಿಕ್ಯುಲರ್ಲಿ ಹಿಂದೂ ಧರ್ಮದಲ್ಲಿ ತುಂಬ ಸ್ಕ್ರಿಪ್ಚರ್ಸ್ ಜಾಸ್ತಿ, ಅಲ್ಲಿ ಎಲ್ಲ ಜಾಸ್ತಿ ಇಲ್ಲ ಅಥವಾ ಒಂದೋ ಎರಡು. ಅವ್ರು ನೆಗೆಟ್ ಮಾಡಿದ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ, ನಮ್ಮಲ್ಲಿ ನಮ್ಗೆ ಬೇಕಾದಾಗ ತಿರ್ಚ್ಕೋತೀವಿ. ನಮ್ಮ ಅದೇ ರಾಮನೇ ಹಾಗೆ ಮಾಡಲಿಲ್ಲ ಅನ್ಬಿಡೋದು, ಏನಾದ್ರು ಒಂದು ಹೇಳಿದ್ರೆ ಇನ್ಯಾವುದಾದ್ರು ಓ ಪಾ ಅವ್ರ ಅಣ್ಣ ತಮ್ಮಂದ್ರೆ ಅವರೇ ಜಗಳ ಕಾಯಿಲಿಲ್ವಾ. ಸೊ ಎಲ್ಲದಕ್ಕೂ ನಮ್ಮ ಮೂಗಿನ ನೇರಕ್ಕೆ ನಮ್ಗೆ ಬೇಕಾದಾಗ ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ಯಾಕೆ ಇದು ರುದ್ರದಲ್ಲಿ ಆ ಥರ ಆಗಿಲ್ಲ. ರುದ್ರದ ಸ್ವರೂಪನೇ ಈ ಎಲ್ಲ ಧರ್ಮದ ಇಂಥರ ಟೆನೆಟ್ಸ್ಗಳಿರ್ತವಲ್ಲ ಯಾವುದೇ ಒಂದು ತಗೊಳ್ಳಿ, ಅದರಲ್ಲಿ ರುದ್ರದ್ದೇನು ವೃದ್ಧ ಕೋಪ ಅಂತ ಒಂದು ಹೇಳ್ತೀವಿ. ಸೊ ರುದ್ರನ ನಾವು ಅದನ್ನು ಕೂಡ ನಾವು ತಪ್ಪು ತಿಳುವಳಿಕೆ ಇದು ರುದ್ರ ಅಂದರೆ ಮಹಾಕೋಪ ಅಂದ್ಕೊಂಡ್ಬಿಟ್ಟಿರ್ತೀವಿ. ಹೇಳಿ ಹೇಳಿ ಒಂದು 100 ಸುಳ್ಳ ಒಂದು 10,000 ಸಲ ಹೇಳಿಬಿಟ್ರೆ ಏನಾದ್ರೂ ಅದೇ ನಿಜ ಆಗಿಬಿಡುತ್ತಂತೆ. ಪಾಪ ಒಂದು 1,000 ಸತಿ ನಿಜಾನ ಹೇಳಿದ್ರೆ ಒಬ್ಬ ಸುಳ್ಳು ಅಂತಲೇ ನಂಬ್ಕೊಳ್ಳೋಂಗೆ ಏನು ಮಾಡೋಕ್ಕಾಗಲ್ಲ. ದಿಸ್ ಈಸ್ ದಿ ಇಲ್ಲಿ ಯಾಕೆ ಇದು 8 9 ಅನುಮಾಕಕ್ಕೆ ಬರೋ ಹೊತ್ತಿಗೆ ಇನ್ನೆರಡು ಅನುಮಾಕ ಇದೆ 9, 10, 11, 3 ಆದಮೇಲೆ ಅಷ್ಟರಲ್ಲಿ ಈ ಪರ್ಟಿಕ್ಯುಲರ್ಲಿ ಚಮಕದಲ್ಲಿ ಚಮೆ ಚಮೆ ಅಂದರೆ ನಾವು ಹೋಗಿ ಅಂದರೆ ಜೀವಾತ್ಮ ಹೋಗಿ ಮೂಲ ಪ್ರಕೃತಿಗೆ ಹೋಗಿ ಸೇರ್ಕೋಬೇಕು. ಅವಾಗ ಏನೇ ಯಾಕೆ ಅಗ್ನಿ ಮತ್ತು ವಿಷ್ಣು ದೇವತೆಗಳೇ ನಿಮ್ಮ ಅನುಗ್ರಹದಿಂದ ಅಗ್ನಿಶ್ಚಮೆ ಅಗ್ನಿ ಇಲ್ಲದೆ ಇದ್ದರೆ ನಮಗೆ ನಾವು ಕಾಫಿ ಕುಡಿಬೇಕಾದ್ರೆ ಬೆಳಗ್ಗೆ ಎದ್ದೆ ಇಟ್ಕೇರಿ ಸ್ನಾನ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ನಮಗೆ ಅಗ್ನಿ ಇರಲೇಬೇಕು. ಅಗ್ನಿಯಿಂದ ಸೋ ಮೆನಿ ಫಾರ್ಮ್ ಸೋಲಾರ್ ಎನರ್ಜಿ ಇರುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಇರುತ್ತೆ, ಗ್ಯಾಸ್ ಎನರ್ಜಿ ಇರುತ್ತೆ, ಇನ್ನೂ ಒಲೆಬುರಿ ಹಾಕೋರು ಇರ್ತಾರೆ. ಸೊ ಯಾವ ರೀತಿನಾದರೂ ಅನ್ನ ಬೇಯಿಸ್ಕೊಂಡು ತಿನ್ಬೇಕಾದ್ರೂ ಅಗ್ನಿ ಬೇಕು, ಅಗ್ನಿಶ್ಚಮೆ. ಸೊ ನೆಕ್ಸ್ಟು ಘರ್ಮಶ್ಚಮೆ. ಘರ್ಮಶ್ಚಮೆ ಅಂದರೆ ಬರೀ ಬೇಸಿಗೆನೇ ಇದ್ದರೂ ಆಗೋಲ್ಲ, ಬರೀ ಚಳಿಗಾಲ ಇದ್ದರೂ ಆಗೋಲ್ಲ, ಬರೀ ಮಳೆಗಾಲ ಇದ್ದರೂ ಆಗೋಲ್ಲ, ಬರೀ ಹಿಮ ಬೀಳ್ತಿದ್ರೂ ಆಗೋಲ್ಲ. ಎಲ್ಲವೂ ಆಯಾ ಈಗ ಹಿಮಾಲಯದ ಪ್ರದೇಶದಲ್ಲಿ ಹಿಮ ಜಾಸ್ತಿ ಬಿದ್ದು ಹಿಮ ಕರಗದ್ರೇ ನಮಗೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಇಲ್ಲದೆ ಬರೀ ವರಿ, ಗೋದಾವರಿ ಅಲ್ಲ ಬರೀ ವರಿ, ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು ಮುಂತ ಮಾಡ್ತೀವಿ. ಆ ದೃಷ್ಟಿಯಿಂದ ಇಲ್ಲಿ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಅಗ್ನಿಶ್ಚಮೆ ಅದಕ್ಕೆ ಘರ್ಮಶ್ಚಮೆ ಅಂದರೆ ಬೇಸಿಗೆ. ಆ ಒಂದು ವಾರಂತ ಇದೆಯಲ್ಲ, ಇಷ್ಟು ಬೇಸಿಗೆಯಲ್ಲಿ ನಮಗೆ ಗೊತ್ತಿಲ್ಲದೇ ಬೇಕಾದಷ್ಟು ವೈರಾಣುಗಳು ಸತ್ತೋಗುತ್ತೆ ನೋಡಿಬೇಕು. ತುಂಬ ಬೇಸಿಗೆ ಯಾವತ್ತು ಕಡು ಬೇಸಿಗೆ ದಿವಸ ಸೊಳ್ಳೆ ಇರೋದಿಲ್ಲ, ಸೊಳ್ಳೆನಿಗೂ ಅದು ತಡೆಯೋಕ್ಕಾಗಲ್ಲ. ಅದೇ ಸ್ವಲ್ಪ ಒಂದು ಮಳೆ ಹೋಯ್ತು ಬಿಟ್ಟು ನೆಕ್ಸ್ಟೇ ಬಂದು ಎಲ್ಲರ ಅನುಭವನಾಗಿರುತ್ತೆ, ಎಲ್ಲೆಲ್ಲೂ ಅಡುಕೂತಿರ್ತೀವಿ ಅವೆಲ್ಲ ಈಚೆಗೆ ಬರುತ್ತೆ ಸೊಳ್ಳೆಗೆ. ಸೊ ಅದು ಪ್ರಕೃತಿಯ ನಿಯಮ, ತನ್ನ ಕೆಲಸ ತಾನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗುತ್ತೆ. ನಮಗೆ ತಡೆಯೋಕ್ಕಾಗದೇ ಇರೋದರಿಂದ ನಾವು ಅಯ್ಯೋ ಎಂಥ ಬಿಸಿಲು ಎಂಥ ಮಳೆ ಮುರುತ್ತು ವೆದರ್ ಬೈತೀವಿ. ಅದು ಹಬ್ಬಾರ್ದು ಅನ್ನೋಕ್ಕೆ ಪರ್ಟಿಕ್ಯುಲರ್ಲಿ ಚಮೆನಲ್ಲಿ ಅನುವಾಕ 9 ನೆಕ್ಸ್ಟು ಅರ್ಕಶ್ಚಮೆ ಬೆಳಕು. ನಮಗೆ ಬೆಳಕು ಜಾಸ್ತಿ ಕಣ್ಣು ಈ ಆಪರೇಷನ್ ಮಾಡಿರ್ತಾರೆ ಏನು ಹೇಳ್ತಾರೆ, ಎಷ್ಟೇ ಮಾಡ್ರನ್ನಾಗಿ ಮಾಡಿದರೂ ಕೂಡ ನೀವು ಒಂದು ಸ್ವಲ್ಪ ದಿವಸ ಹೊರಗಡೆ ಹೋಗಿಬಿಡಿ, ಬೆಳಕು ಜಾಸ್ತಿ ಇರೋ ಅಂದರೆ ಬೆಳಕು ತಪ್ಪಲ್ಲ, ಬೆಳಕು ಎಲ್ರಿಗೂ ಬೇಕೇ ಬೇಕು. ನಮಗೆ ಆ ಟೈಮ್ನಲ್ಲಿ ನಮಗೆ ಕಣ್ಣಲ್ಲಿ ಪೊರೆ ಬಂದಿದ್ದರೆ ಅದನ್ನು ಆಪರೇಷನ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಿವಸ ತಕ್ಷಣ ನೋಡ್ಕೋಬಿಡಿ, ಆಗ ಅದು ಎಫೆಕ್ಟ್ ಆಗುತ್ತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅರ್ಕಶ್ಚಮೆ ಇದು ನೋಡಿ, ಅರ್ಕ ಅಂದಟ್ಕೇ ಸೂರ್ಯನ ಬೆಳಕು ಅಂತ ಅರ್ಥ. ಇನ್ನೊಂದು ಸೂರ್ಯಶ್ಚಮೆ, ಈ ಅರ್ಕ ಸೂರ್ಯ ಎರಡು ಅಂತ ಕೆಲವು ಸತಿ ನಾವು ಭಾವಿಸ್ಕೊಳ್ತೀವಿ. ಒಂದು ಸೂರ್ಯ ರೆಗ್ಯುಲರು, ಇನ್ನೊಂದು ಸೂರ್ಯನ ಕೆಲಸ ಬೆಳಕು. ಅದಕ್ಕೆ ಅರ್ಕಶ್ಚಮೆ ಸೂರ್ಯಶ್ಚಮೆ. ನೆಕ್ಸ್ಟು ಪ್ರಾಣಶ್ಚಮೆ. ಈ ಅರ್ಕ ಮತ್ತು ಸೂರ್ಯ ಅದನ್ನೇ ಭೂ ಇಲ್ಲೇನೇ ನೋಡಿದ್ರು ಭೂಮಿ ರಾಪೋ ನಲೋ ನೀಲೋ ನಭಃ ಪಂಚಭೂತಗಳಿಗೆ ಬರ್ತೀವಿ. ಯಾವಾಗ ಈಗ ನಾವು ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತೀವಿ, ನಾವು ಹೇಳಿದಟ್ಕೆ ಸೂರ್ಯ ಬಂದಿಯಾನೆ ಅಂತ ಅರ್ಥ. ಬಂದು ನಮಗೀಗ ನಮ್ಮ ಗಡಿಯಾರದಲ್ಲಿ ಈಗ ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಈಗ 8:26. ಸೊ ಸೂರ್ಯ ಬಂದು ಆಗಲೇ ಹೆಚ್ಚು ಕಡಿಮೆ 2 ಆಗೋಗಿರುತ್ತೆ. 2 ನಮಗೆ ಬೇಸಿಗೆ ಕಾಲದಲ್ಲಿ ಎಷ್ಟು ಶಾಖ ಬರಬೇಕೋ ಅಷ್ಟು ಕೊಟ್ಕೊಂಡು ನಮಗೆ ಬೇಡದೇ ಇರ್ಬೋದು, ಈ ಶಾಖ ಇನ್ನೊಂದು ಇನ್ನೊಂದು ಕೆಲಸ ಮಾಡೋರಿಗೆ ಬೇಕಿರುತ್ತೆ. ಹಾಗೆ ಇಲ್ಲಿ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್.
ನಮ್ಮ ಇಂಡಿವಿಜುವಲಿ ನಮಗೆ ಶಕ್ತಿ ಇಲ್ಲದೆ ಇರ್ಬೋದು ತಡೆಯೋಕ್ಕೆ, ಬಟ್ ಓವರಾಲ್ ಹೇಗಿದೆ ಅನ್ನೋದು ನೋಡ್ಕೊಳ್ಳೋದು ಆ ಸೂರ್ಯನ ಕೆಲಸ. ಅದರಿಂದ ಸೂರ್ಯಶ್ಚಮೆ, ಆಮೇಲೆ ಪ್ರಾಣವಾಯುಶ್ಚ ಪ್ರಾಣಶ್ಚಮೆ, ಸೂರ್ಯನಿಂದಲೇ ನಮಗೆ ಪ್ರಾಣ ಬರೋದು. ಯಾಕೆಂದರೆ ಬಂದೇಟ್ಗೆ ನಮಗೆ ಸಸ್ಯಗಳೆಲ್ಲ ಆಕ್ಸಿಜನ್, ನಮ್ಮ ರಾತ್ರಿ ಹೊತ್ತು ಬಿಟ್ಟು ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ನಮಗೆ ಆಮ್ಲಜನಕ ಕೊಡುತ್ತೆ. ನಾವು ಆರೋಗ್ಯ ಕೆಟ್ಟೋಗಿ ಉಸಿರಾಡೋಕ್ಕಾಗದಿದ್ರೆ ಏನು ಮಾಡ್ತೀವಿ, ಹೋಗಿ ಹಾಸ್ಪಿಟ್ಲಿಗೆ ಸೇರಿಕೊಂಡು ಆಕ್ಸಿಜನ್ ಇಸ್ಕೋತೀವಿ. ಇಲ್ಲಿ ನ್ಯಾಚುರಲ್ಲಾಗಿ ವಿ ಆರ್ ಗೆಟಿಂಗ್ ಎವ್ರಿ ಟೈಮ್ ಪ್ರಾಣಶ್ಚಮೆ. ನೆಕ್ಸ್ಟು ಅಶ್ವಮೇಧಶ್ಚಮೆ, ಅಶ್ವಮೇಧ ಶಕ್ತಿಯಿಂದ ಅಂದರೆ ನಮಗೆಲ್ರಿಗೂ ಹಾರ್ಸ್ ಪವರ್ ಅಂತ ಇರುತ್ತೆ. ಯಾವಾಗ ಬೆಳಕು ಗಾಳಿ ಬಿಸಿಲು ಇವೆಲ್ಲ ಬಂದಾಗ ನಮ್ಮಲ್ಲಿ ಆಹಾರ ತಿನ್ನೋದು ಅಷ್ಟೇ, ಒಂದೊಂದು ಅಲ್ಲಿ ಎಲ್ಲವೂ ಇರಬೇಕು. ಉಷ್ಣಾನೂ ಇರಬೇಕು, ಶೀತಾನೂ ಇರಬೇಕು, ಪಿತ್ತ ಇರಬೇಕು, ವಾತ ಇರಬೇಕು, ಇವೆರಡು ಸಮತೋಲನವಾಗಿರ್ತಕ್ಕಂಥದ್ದು. ಯಾವುದೋ ಒಂದು ಹೆಚ್ಚಾದರೆ ಕಷ್ಟವೇ ಹೊರತು ಎಲ್ಲವೂ ಈ ಬಾಡಿನಲ್ಲಿ ಆಯಾಯ ಹಾರ್ಮೋನ್ಸ್ ಅಂದರೆ ಚೋದಕಗಳು, ಹಾರ್ಮೋನ್ಸ್ ಅದನ್ನೇ ಹಾರ್ಮೋನ್ಸಿಂದ ಹಾರ್ಸ್ ಬಂದಿರೋದು, ಹಾರ್ಸ್ ಪವರ್ ನಮಗೆ ಅದನ್ನೇ ಅಶ್ವಮೇಧ ಶಕ್ತಿ, ಅಶ್ವಮೇಧಶ್ಚಮೆ. ಆಮೇಲೆ ಪೃಥ್ವಿ ಚಮೆ ಭೂಶಕ್ತಿ, ನೋಡಿ ಭೂಮಿ ರಾಪೋ ನೆಲ ಭೂ, ನಾವು ಎಲ್ಲಿದ್ದೀವಿ, ನಾವೆಲ್ಲ ಭೂಮಿ ಮೇಲೆ ವಾಸವಾಗಿರೋದು ಅಲ್ವಾ. ಅದರಿಂದ ಭೂಮಿ ತಾಯಿ ನಮ್ಮಂಥ ಇಷ್ಟೊಂದು ಮಹಾನುಭಾವರನ್ನ 750 ಕೋಟಿ ಇಡೀ ವರ್ಲ್ಡ್ ಜನಸಂಖ್ಯೆ ಅಲ್ಲದೇ ಪರ್ವತಗಳು, ನದಿಗಳು, ಪ್ರಾಣಿ ಪಕ್ಷಿಗಳು, ಮರಗಿಡಗಳು, ಏನೇನು ಮಹಾತಾಯಿ ಭೂಮಿ ತಾಯಿ ಹೊತ್ಕೊಂಡು ಅದಕ್ಕೆ ನಾವೆಷ್ಟು ಉಗುಳ್ತೀವಿ, ಎಷ್ಟು ಕಲುಷಿತ ಮಾಡ್ತೀವಿ, ಏನೇನು ಕೆಟ್ಟ ಪದಾರ್ಥಗಳನ್ನ ಎಲ್ಲಾನು ಅದಕ್ಕೆ ತಾಯಿನ ಭೂಮಿ ತಾಯಿ ಇದ್ದಾಗಿದೆ ಅಂತ. ಎಲ್ಲ ನಮ್ಮ ಬಯಲಾಜಿಕಲ್ ಮದರು ನಾ ಹುಟ್ಟದೇಟ್ಗೆ 9 ತಿಂಗಳ ಹೊಟ್ಟೆಯಲ್ಲಿ ಆ ಗರ್ಭದಲ್ಲಿ ಇದ್ಕೊಂಡು ಅದರಲ್ಲಿ ಎಷ್ಟು ಮೂವ್ಮೆಂಟ್ ಮಾಡಿ ಎಷ್ಟು ತೊಂದರೆ ಕೊಟ್ಟ, ಆಮೇಲೆ ಆಕೆ ನಮ್ಮ ತರು ಆಗಲೂ ಕೂಡ ಈಗ ತುಂಬ ಎಲ್ಲ ಗೈನಕಾಲಜಿಸ್ಟು ಬೇರೆ ಡಾಕ್ಟರ್ಸ್ ಮಾಡಿದ್ದಾರೆ. ತುಂಬ ಕಷ್ಟವಾದ ನೋವು ತಡೆಯೋದು ಅಂದರೆ ಅನ್ನೋದು ನ್ಯಾಚುರಲ್ ಚೈಲ್ಡ್ ಬರ್ತಿದೆಯಲ್ಲ ಅದರಷ್ಟು. ಅದಕ್ಕೆ ತಾಯಿಗೆ ನಾವು ಇನ್ನು ಒಬ್ಬ ಬಯಲಾಜಿಕಲ್ ಮದರ್, ಇಡೀ ಯೂನಿವರ್ಸಲ್ಲಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನ, ಕಣ್ಣು ಮಿಡಿಕ್ಸಿ ಕಣ್ಣು ಮಿಡಿದು ಅಲ್ಲಿ ಬ್ರಹ್ಮಾಂಡಗಳನ್ನೇ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡಿ ಬಿಸಾಕ್ಬಿಡ್ತಾಳಲ್ಲ ಮಹಾತಾಯಿ, ಅವಳು ಎಂಥ ಮಹಾತಾಯಿ ಅಂಥವಳು ನಾವು ಇಲ್ಲಿ ಸೃಷ್ಟಿ ಈ ಹನುಮಾಕದಲ್ಲಿ 9ನೇ ಹನುಮಾಕದಲ್ಲಿ 9 ತಿಂಗಳು ನಮ್ಮನ್ನು ಹೊತ್ತು ತಾಯಿಂದ ಸಾಕಿನ ನಾವು ಹೇಗೆ ಜ್ಞಾಪಿಸ್ಕೋತೀವೋ ಹಾಗೆ 9ನೇ ಹನುಮಾಕಕ್ಕೆ ಬರೋ ಹೊತ್ತಿಗೆ ಇವೆಲ್ಲ ಅವಳು ಎಲ್ಲನೂ ತೊಡ್ಕೋತಾಳೆ. ತನ್ನ ಪ್ರಾಣ ಅಲ್ಲದೇ ಇನ್ನೊಂದು ಪ್ರಾಣನ ಒಳಗಿಟ್ಕೊಂಡು ಕಾಪಾಡ್ತಾಳೆ 9 ತಿಂಗಳು. ನೋಡಿ ಅವಳು ಮೊದಲು ತನ್ನ ಪ್ರಾಣ ಕಾಪಾಡ್ಕೋಬೇಕು, ಆಮೇಲೆ ತಾನು ತಿಂದ ಆಹಾರನ ಇದರ ಟ್ಯೂಬ್ ಮೂಲಕ ಒಳಗಡೆ ನಾವಿಗೆಲ್ಲ ಹೇಗೆ ಬೇರೆ ಇದನ್ನು ಗ್ಲೂಕೋಸ್ನ ಟ್ಯೂಬ್ ಮೂಲಕ ಕೊಡ್ತಿರೋ, ತಾಯಿ ಒಳಗಡೆ 9 ತಿಂಗಳು ಆ ಟ್ಯೂಬ್ ಮೂಲಕ ಕೊಡ್ತಾಳೆ. ಅದನ್ನು ಹೇಳ್ಕೋತೆ ಪ್ರಾಣಶ್ಚಮೆ, ಅಶ್ವಮೇಧಶ್ಚಮೆ, ಭೂ ಪೃಥ್ವಿಶ್ಚಮೆ, ಆಮೇಲೆ ಅದಿತಿಶ್ಚಮೆ ಅಂದರೆ ಸ್ವರ್ಗಶಕ್ತಿ. ತನ್ನ ಹೊಟ್ಟೆ ಒಳಗಿರೋ ಮಗುನ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಷ್ಟು ತನ್ನ ತಾನೇ ಎಲ್ಲ ರೀತಿ ವಾಮಿಟಿಂಗ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದ ಆಹಾರ ತಿಂದೆ ಏನೇನು ಮೆಡಿಕಲ್ ಇದಕ್ಕೆ ಒಗ್ಕೋಬೇಕಾಗುತ್ತೆ, ಅದನ್ನು ಒಡ್ಕೋಬೇಕಾಗುತ್ತೆ, ಅದೆಲ್ಲ ಸಹಿಸ್ಕೊಂಡು ನಮಗೆ ಸ್ವರ್ಗ ಶಕ್ತಿ ಕೊಟ್ಟಿರ್ತಾಳೆ. ಅದನ್ನೇ ದೈತ್ಯ ನಿವಾಸದ ಭೂಭಾಗ ಶಕ್ತಿ, ಅದನ್ನೇ ದಿತಿಶ್ಚಮೆ, ಇದಲ್ಲದೆ ದ್ಯೌಶ್ಚಮೆ ಅಂತರಿಕ್ಷದ ಶಕ್ತಿ. ಅಂದರೆ ಎಲ್ಲೆಲ್ಲೆಲ್ಲೆಲ್ಲಿಂದ ಅವಳು ಶಕ್ತಿ ಪಡ್ಕೊಂಡು ತನ್ನ ಒಂದು ಮಗುಗೆ ಅಂದರೆ ನಮ್ಮನ್ನೆಲ್ಲ ಈ ಪ್ರಪಂಚಕ್ಕೆ ಹೊರತರಬೇಕಾದ್ರೆ ಆ ಬಯಾಲಜಿಕಲ್ ಮದರ್ ಎಷ್ಟು ಕಷ್ಟಪಟ್ಟಮನೋ. ಅದಕ್ಕೆ ನಿನಗೆ ಗೊತ್ತಾಗಲ್ಲ, ನಾವೆಲ್ಲರೂ ಹೇಳ್ತೀವಿ ನಿನಗೆ 4 ಮಕ್ಕಳಾಗತ್ತಲ್ಲ ಆಗ ಗೊತ್ತಾಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ನಾವೇನು ಮಾಡ್ತೀವಿ, ವಿ ಫರ್ಗೆಟ್ ಬೇಕಾ, ಎಲ್ಲನೂ ನಮಗೆ ಒಳ್ಳೆ ತಂದೆ ತಾಯಿಗಳು ಕಷ್ಟವ ಸುಖ ಒದಗಿಸ್ಬಿಡ್ತಾರೆ ಆ ಕಾಲ ಧರ್ಮಕ್ಕೆ ತಕ್ಕ ಹಾಗೆ. ಅವಾಗ ನಮ್ಗೆ ಅದು ಗೊತ್ತಾಗಲ್ಲ, ಅದನ್ನ ಅವ್ರ ತಂದೆ ತಾಯಿಗಳಿಗೂ ಅವ್ರು ಹೇಳಿರ್ತಾರೆ, ಇಟ್ ಇಸ್ ಎನ್ ಆನ್ ಗೋಯಿಂಗ್. ಅದನ್ನು ಹೇಳಿದೆ ದ್ಯೌಶ್ಚಮೆ, ಆಮೇಲೆ ವೇದಾಂತದ ಸಾಮರಸ್ಯದ ಮಾರ್ಗದರ್ಶನ ಶಕ್ತಿ, ಅದೇ ಶಕ್ವರಿ ರಂಗಲಯೋ ದಿಶಶ್ಚಮೆ. ನೋಡಿ ಇಲ್ಲಿ ಅದಕ್ಕೆ ಹೇಳಿದಿವೆಲ್ಲ ಅಪರೂಪವಾದ ಸಂಸ್ಕೃತದ ಪದಗಳು ರುದ್ರ ಮತ್ತು ಚಮೆ ಬರೋದರಲ್ಲಿ, ಶಕ್ವರಿ ರಂಗಲಯೋ ದಿಶಶ್ಚಮೆ. ಹೇಗೆ ನಾವು ಹಿಂದಿನ ಒಂದು ಇದರಲ್ಲಿ ಪುರೋಡ ನಾವು ಹೇಳಿದ ಪುರೋಡಾಶಶ್ಚಮೆ ಎಷ್ಟನ್ನು ಗೊತ್ತು, ಅಕ್ಕಿ ತರಿಯಿಂದ ಮಾಡಿದ ವಿಸ್ಸು. ಇನ್ನು ನಿನ್ನೆ ನಮ್ಮಲ್ಲಿ ನಾನು ಮಿಸಸ್ ತಮಾಷೆಗೆ ಇದನ್ನು ಕೇಳಿದ್ದು, ಇಲ್ಲಿಂದ ಬರುವಾಗ ಮಲ್ಲಪ್ಪನಂಗಡಿಯಿಂದ ಅಕ್ಕಿ ತರಿ ತೊಗೊಂಬನ್ನಿ ಅನ್ನೋ ಪುರೋಡಾಶಶ್ಚಮೆ ಎಂದು. ಓ ಪರವಾಗಿಲ್ಲ, ಅಂದರೆ ಅರ್ಥ ಒಂದೊಂದು ಪದಗಳನ್ನ ನಾವು ಯೂಸೇಜ್ ವರ್ಡ್ಸ್ನ ನಾವು ಹೇಗೆ ಹಿಂದೆ ಈಗಲೂ ಬರುತ್ತೆ, ಎಷ್ಟೋ ಜನಕ್ಕೆ ನೋಡಿರ್ತೀರ ಕೆಲವು ಮ್ಯಾಗ್ಝೈನ್ಗಳಲ್ಲಿ ಕೆಲವು ಡೈಲಿ ಪೇಪರಲ್ಲಿ ವರ್ಡ್ ಬಿಲ್ಡಿಂಗ್ ಅಂತ.
ಅದರಿಂದ ನಾವು ಎಷ್ಟೊಂದು ಕಲಿತೀವಿ ಗೊತ್ತಾ? ವರ್ಡ್ ಬಿಲ್ಡಿಂಗ್ನಿಂದಲೇ ಅಂದರೆ ಅಕ್ಷರಶಕ್ತಿ, ಅದನ್ನು ಹೇಳಕ್ಕೆ ಹೋದೆ. ಶಕ್ವರಿ ರಂಗಲಯೋ ದಿಶಶ್ಚಮೆ. ನೆಕ್ಸ್ಟು ಯಜ್ಞೇನ ಇಲ್ಲಿಂದ ಯಜ್ಞೇನ ಕಲ್ಪತಾಮ್ ಅಂತ. ನಾವು ಇವು ಈಗ ನಾವು ಇದುವರೆಗೂ ಏನೇನು ಹೇಳಿದೋ ಇವು ನಾವನ್ನು ಮಾಡುವ ಯಜ್ಞ ಕಾರ್ಯದಲ್ಲಿ ನಮಗೆ ಸಾಮರ್ಥ್ಯವನ್ನು ಅನುಗ್ರಹಿಸಿ. ಏನೇ ಎಲ್ಲ ಪದಾರ್ಥಗಳು ಇರ್ಬೋದು, ಎಲ್ಲಾನು ಮೇಲೆ ಹಣಕಾಸು ಇರ್ಬೋದು, ಜನನೂ ಬರ್ಬೋದು, ನಮ್ಮ ನಿಷ್ಠಾನೂ ಪಡ್ಬೋದು, ಆದರೆ ನಮ್ಮಲ್ಲಿ ಸಾಮರ್ಥ್ಯ ಅನ್ನೋದು ಬೇರೆ ಕಡೆಯಿಂದ ಬರೋದು, ಇದು ವಿದಿನ್ ನಮ್ಮ ಒಳಗಡೆ ಉಂಟಾಗಬೇಕು ಆ ಸಾಮರ್ಥ್ಯ. ನೋಡಿ ಅದೇ ಚಮೇನಲ್ಲಿ ಏನು ನಾನು ಹೇಳ್ತಿರ್ತೀನಿ ನೋಡಿ, ಯಾವಾಗ ನೋ ಸ್ಟೋನ್ ಅಂತಾರೆ ಅನ್ನೋದು ಪ್ರತಿಯೊಂದನ್ನು ಚಮೇಲೆ ಅದೇ ಆ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಇಷ್ಟೆಲ್ಲ ಕೊಟ್ಬಿಟ್ಟು ಆಯ್ತಪ್ಪ ಕೊಡ್ತೀವಿ, ನೀನೇನು ಮಾಡ್ತೀಯ ಅಂತ ಕೇಳಿದ್ರೆ ಸಿ ಒಬ್ಬ ಬಾಸ್ನ ನಾವು ಏನೇನೇನೇನೋ ಕೇಳ್ತೀವಿ ಅದು ಕೊಟ್ಟು ಎಲ್ಲ ಆಯಿತು ನಂದೆಲ್ಲ ನೀ ಕೇಳಿದ್ದೆಲ್ಲ ಕೊಟ್ಟು ಇನ್ನೇನಾದ್ರು ಇದೆಯಾ ಅದು ಕೇಳ್ಬಿಡು, ಅದು ನೀನೇನು ಮಾಡ್ತೀಯ ಹೇಳೋದು ಇಷ್ಟನ್ನು ಇಟ್ಕೊಂಡು ಅಂತ ಕೇಳಿದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯನ ಎಷ್ಟು ಸಾಮರ್ಥ್ಯ ನಮ್ಮಲ್ಲಿದೆ ಅನ್ನೋದು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಬೇಕಾದ್ರೆ ಕೊಟ್ಟಿದ್ದೆಲ್ಲ ಆಗೋಗಿದೆ. ನೆಕ್ಸ್ಟು ಸಾಮರ್ಥ್ಯನ ನಾವು ವಿ ಶುಡ್ ಎಕ್ಸಿಬಿಟ್. ಅದಕ್ಕೆ ಜಾನ್ ಕೆನಡಿಯವ್ರನ್ನ ನಾನು ಯಾವಾಗಲೂ ಕೇಳಿಸ್ಕೋತೀನಿ, ನಿನಗೆ ಯು ಆಲ್ವೇಸ್ ಡೋಂಟ್ ಎಕ್ಸ್ಪೆಕ್ಟ್ ವಾಟ್ ಯುವರ್ ಕಂಟ್ರಿ ಗಿವ್ಸ್, ವಾಟ್ ಯು ಗಿವ್ ಇಟ್ ಟು ದಿ ಕಂಟ್ರಿ. ಹಾಗೆ ನಾವೀಗ ಕೊಟ್ಟಿದೆ ಚಮೆ ಎಲ್ಲ ಕೇಳಿದೆ, ನಾವೇನು ಕೊಡಬೇಕು, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಮುಂದೆ ತೋರಿಸೋಣ. ಈಗ ನಮ್ಮ ಸಾಮರ್ಥ್ಯದ ಬಗ್ಗೆ ಇಲ್ಲಿ ಏನು ಹೇಳಿದ್ದಾರೆ ಅದನ್ನು ಒಂದು ಐದಾರು ನಾಮ ನೋಡಿಸ್ತೇನೆ. ಅಗ್ನಿಶ್ಚಮೆ ಘರ್ಮಶ್ಚಮೆ ಅರ್ಕಶ್ಚಮೆ ಸೂರ್ಯಶ್ಚಮೆ ಪ್ರಾಣಶ್ಚಮೆ ಅಶ್ವಮೇಧಶ್ಚಮೆ ಪೃಥಿವೀಚಮೆ ಅದಿತಿಶ್ಚಮೆ ದಿತಿಶ್ಚಮೆ ದ್ಯೌಶ್ಚಮೆ ಶಕ್ವರೀ ಅಂಗುಲಯೋ ದಿಶಶ್ಚಮೆ ಯಜ್ಞೇನ ಕಲ್ಪತಾಂ. ಇಲ್ಲಿವರೆಗೆ ಅದರ ಬಾಬರ್ಥ ಅಂತರ ಅರ್ಥ ಹೇಳಿದ್ದೀನಿ, ಮುಂದಿನ ಸಚಿವ ತಿಳ್ಕೊಳ್ಳೋಣ. ನಮಸ್ಕಾರ.